ಆರ್ಡ್ರ್ ಹಾಕೀನಿ ಮೇಕರ್ ಬಜಾರ್ ಒಳಗೆ, ಅದು ಬಂದೈತಿ. ಏನೇನು ಆರ್ಡ್ರ್ ಹಾಕೀನಿ ಎಲ್ಲ ತೋರಿಸ್ತೀನಿ ನಿಮಗೆ. ಮನೆನ ದೂರ ಐತಿ, ಇಲ್ಲೇ ಜಸ್ಟ್ ಬಂದು ಕೊಟ್ಟವಲ್ಲ. ಟ್ರ್ಯಾಕ್ಟರ್ಗೆ ಏನೇನು ಹತ್ತವ ಎಲ್ಲ ಸಾಮಾನು ಹಾಕಿದ್ನಿ, ಅವ ಬಂದವ. ನಿಮಗೆ ಏನೇನು ತರಿಸೇನಿ ತೋರಿಸ್ತೀನಿ ನೋಡ್ರಿ. ಅಲ್ಲಿ ಮನೆಗೆ ಹೋದ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅಂತೂ ಮನೆಗೆ ಬಂದೆವು, ವೀಡಿಯೋ ಮಾಡೋಕ್ಕೆ ಯಾರಿಲ್ಲ. ಈ ಚೇರ್ ಮ್ಯಾಗಿಟ್ಟ ಬಾಕ್ಸ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು, ವೀಡಿಯೋದಾಗ ನೋಡ್ತಿರಲ್ಲ, ಟ್ರ್ಯಾಕ್ಟರ್ ಅದು ಎಲ್ಲ ಇಲ್ಲಿ ಅದಾವು. ಈಗ ಚೇರ್ ಮ್ಯಾಗಿಟ್ಟ ತೋರಿಸ್ತೀನಿ ನಿಮಗೆ. ಹಾಕಿ ಒಂದು ವಾರ ಆಗಿತ್ತು ಇದನ್ನ, ಇವಾಗ 8 ದಿವಸ ಅದು ಹಾಕಿ ಬಂದೈತಿ. ನಾ ಯಾವಾಗ ಅನ್ಬಾಕ್ಸಿಂಗ್ ವೀಡಿಯೋ ಯಾವಾಗ ಮಾಡಿಲ್ಲ, ಈಗ ಫಸ್ಟ್ ಮಾಡತ್ತೀನಿ ನಿಮಗೆ ತೋರಿಸ್ಬೇಕಂತೇಳಿ. ಇದು ಎಲ್ಲೇನೋ ಓಪನ್ ಆಗತ್ತೆ. ಫ್ರೆಂಡ್ಸ್, ಇದ್ದ ಫ್ಲೆಕ್ಸಿಬಲ್ ವೈರ್ ಐತಿ, ಅದು ಹೇಳಿದ್ದೆ. 1 ಮೀಟ್ರ್ ಹಾಕಿದ್ನಿ, ನೋಡ್ಬೋದು ಕ್ವಾಲಿಟಿ ಹಂಗೈತಿ. ಇವ ರಿಮೋಟ್ದು ಬಟನ್ ಅದ, ಇವ ಫ್ರಂಟ ಬ್ಯಾಕ ಓಡಾಡ್ತಾವಲ್ಲ, ಇದು ಉಲ್ಟಾ ಸುಲ್ಟಾ ಮಾಡ್ಬೇಕು ಕರೆಂಟ. ಎರಡು ಲಿಥಿಯಂ ಬ್ಯಾಟ್ರಿ ಹಾಕಿದ್ನಿ, ರಿಮೋಟ್ ರೆಡಿ ಮಾಡೋದೀನಿ. ಇದು ಬಾಕ್ಸ್, ಇವು ಬಟನ್ನ ಇದ್ರೊಳಗೆ ಹಾಕೋದಿತ್ತು. ಅದ ಇದು ಬಾಕ್ಸ್, ಇದು ಈ ಬಾಕ್ಸಿಗೆ 40 ರೂಪಾಯಿ ಐತಿ, ಈ ಬಟನ್ಗೆ 30 ರೂಪಾಯಿ ಏನೋ ಐತಿ. ಇದು ರೆಗ್ಯುಲೇಟ್ರ್, ಇದು ನೀವು ವೀಡಿಯೋದಾಗ ನೋಡಿರ್ತಿರಲ್ಲ, ಗಾಡಿ ಸ್ಲೋ ಫಾಸ್ಟ್ ಆಗೋಡ್ತಿಲ್ಲ, ಅದು ರೆಗ್ಯುಲೇಟ್ರ್ ಇದು. ಅಷ್ಟು ಫ್ರೆಂಡ್ಸ್, ಇಷ್ಟ ಹಾಕಿದ್ನಿ. ಇದೊಂದು ಸಾನ್ ಬಟನ್ ಐತಿ, ಇದು ಎಷ್ಟು ಸಾಂದ್ ಐತಿ ಆದರೂ ಇದಕ್ಕೆ 8 ರೂಪಾಯಿ. ಫ್ರೆಂಡ್ಸ್, ಒಂದು ಹೊಸ ಟ್ರ್ಯಾಕ್ಟರ್ ರೆಡಿ ಮಾಡತ್ತೀನಿ ನಿಮಗೆ ತೋರಿಸ್ತೀನಿ. ಹೊಸ ಟ್ರ್ಯಾಲಿನೂ ರೆಡಿ ಮಾಡ್ತಾ ಇದ್ದೀನಿ, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಹೊಸ ಟ್ರ್ಯಾಕ್ಟರ್ನ ರೆಡಿ ಮಾಡ್ತಾ ಇದ್ದೀನಿ, ಇದು 400ದಾದ ಐಸರ್ನ ರೆಡಿ ಮಾಡ್ತಾ ಇದ್ದೀನಿ. ಹೇಗಾಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ಲೈಕು ಮತ್ತು ಸಬ್ಸ್ಕ್ರೈಬ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.